ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟ ನಿಮ್ ಪ್ರಕಾರ ಆದ್ರೆ ಈ ಎಂ ಬಿ ಪಾಟೀಲು, ಜಯಮೃತ್ಯುಂಜಯ ಸ್ವಾಮೀಜಿ, ಈ ಜಾಮದಾರ್ ಅವರು ಇವರೆಲ್ಲರೂ ಕೂಡ ಎಲ್ಲ ಒಂದ್ ಕಡೆ ಇಡೀ ಧರ್ಮನ ಒಡಲಿಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಪ್ಲಾನ್ ಅಥವಾ ಇವ್ರು ಸರ್ವೇ ಮಾಡಿರ್ತಕ್ಕಂಥ ಪ್ಲಾನ್ ಅಂತ ಹೇಳ್ತೀರಾ? ಇವ್ರಿಗೆ ಸಮಾಜ ಒಡಿಬಾರ್ದು ಅಂತಕ್ಕಂಥ ಮನಸ್ಸು ಬೇಕಾಗಿತ್ತು. ಆದರೆ ಕೆಲವು ರಾಜಕೀಯ ಮುಖಂಡರುಗಳು ಅವರನ್ನ ಎತ್ಕಟ್ಟಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಈ ವೀರಶೈವ ಲಿಂಗಾಯತರನ್ನ ಸಪರೇಟ್ ಮಾಡಿಬಿಟ್ರೆ ನಾವು ಮತ್ತೆ ಇನ್ನೂ 5-6 ವರ್ಷ ಅಧಿಕಾರದಲ್ಲಿ ಉಳಿಬೋದು ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಇನ್ನೂ ಇದ್ದಾರೆ, ಅವ್ರು ಇನ್ನೂ 5 ವರ್ಷ ಉಳಿಬೇಕು ಅಂತಕ್ಕಂಥ ಅಪೇಕ್ಷೆ ಇತ್ತು, ಆಗಲಿಲ್ಲ. ಡಿ ಕೆ ಶಿವಕುಮಾರ ಅವ ಅಪೇಕ್ಷೆ ಇಟ್ಕೊಂಡಿಲ್ಲ ಬಿಡಿ, ಅವರು ವಿರೋಧ ಮಾಡಿದ್ದಾರೆ, ಒಂದು ಟೈಮ್ ವಿರೋಧ ಮಾಡಿದ್ದಾರೆ. ಆಮೇಲೆ ಎಂ ಬಿ ಪಾಟೀಲ್ರು ಅವರು ತುಂಬ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ನಮ್ಮ ಸಮಾಜದಲ್ಲಿ. ಆತ ಕೂಡ ತಲೆ ಕೆಡಿಸ್ಕೊಂಡು ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವರು ನೋಡಿದ್ಬಿಟ್ಟು ಬೇರೆ ಜನ ಹಂಗೆ ಆಗಿರ್ತಾರಲ್ಲ, ಯಾವುದು ವೀಕರ್ ಸೆಕ್ಷನ್ಸ್ ಹೋಗಿ ಬ್ಯಾಕ್ವರ್ಡು ಮತ್ತೊಂದು ಮಗದೊಂದು ಎಸ್ ಸಿ ಎಸ್ ಟಿ ಅವ್ರನ್ನೆಲ್ಲ ಕೂಡಿಸ್ಕೊಂಡು ಸಮಾಜ ಕಟ್ಟಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಮಹತ್ವವಾದಂಥ ಆಕಾಂಕ್ಷೆ ಇಟ್ಕೊಂಡು ಅವರು ಪ್ರಯತ್ನ ಮಾಡಿದ್ರು. ಎರಡು ವಿಫಲವಾದವಲ್ಲ, ಅದಕ್ಕೆ ಸ್ವಾಮಿಗಳು ಬರೆಸ್ಕೊಂಡ್ರು. ನಮ್ಮ ಜಯ ಬಸವ ಮೃತ್ಯುಂಜಯ ಸ್ವಾಮಿಗಳು ಗದಗ್ನಲ್ಲಿದ್ದಾರೆ, ಪಂಚಮಶಾಲಿಗಳು. ನಾನು ಪಂಚಮಶಾಲಿನೇ, ಅವರು ಪಂಚಮಶಾಲಿನೇ. ಅಂದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಎಲ್ಲ ಒಂದ್ ಕಡೆ ದಾಳ ಆದ್ರ, ಇವರಿಗೆ ದಾಳಾದ್ರೋ ಬೆಲಗ್ ಬಿದ್ದರೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರನ್ನ ಉಪಯೋಗಿಸ್ಕೊಂಡ್ರು, ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಇದನ್ನ ಸಮಾಜ ಒಡೆಯಕ್ಕೆ. ಬಹುತೇಕ ಜನಾಂಗದಲ್ಲಿ ಈ ಸಮಾಜ ಒಡಿಬಾರ್ದು ಅಂತಕ್ಕಂಥ ಅದೇ ಅಪೇಕ್ಷೆ. ಎಸ್ ಫೈನ್ ಸರ್, ನಾನು ಕೇಳ್ತಿರೋ ಪ್ರಶ್ನೆ, ಲಿಂಗಾಯತ ವೀರಶೈವ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ, ಇದು ಒಳ್ಳೆ ನಿಮ್ಮ ಪ್ರಕಾರ ಒಳ್ಳೆ ಆಲೋಚನೆ? ನಮ್ಮಲ್ಲಿರ್ತಕ್ಕಂಥ ಬಡವರು, ಅದರಲ್ಲೂ ನಮ್ಮಲ್ಲೂ ಕೂಡ ತುಂಬ ನೊಂದವರು ಇದ್ದಾರೆ, ಹಿಂದುಳಿದವರು ಇದ್ದಾರೆ, ಅಭಿವೃದ್ಧಿ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ ಎಂಬ ಮಾತನ್ನು ಕೂಡ ಹೇಳಿ ತಾವು ಪ್ರಥಮ ಅಧ್ಯಕ್ಷರಾಗಿ ತಮ್ಮ ಹೆಸರನ್ನು ಕೂಡ ಈಗಾಗಲೇ ತಾವು ಆಯ್ಕೆ ಆಗಿದ್ದೀರ. ನಾನು ಕೇಳ್ತಿರೋ ಪ್ರಶ್ನೆ ಅಂತ ಹೇಳಿದ್ರೆ, ಇಂಥ ಒಂದು ಮಹತ್ತರ ಕೆಲಸವನ್ನು ಮಾಡುವಾಗ ತರಾತುರಿ ಅಗತ್ಯ ಇದೆ. ಸಮಾಜದ ಪ್ರಮುಖ ಮುಖಂಡರು, ಸ್ವಾಮೀಜಿಗಳು, ನಾಯಕರುಗಳು, ಶಾಸಕರುಗಳು, ಸಮಾಜದ ಹಿರಿಯರನ್ನ ಕೂರಿಸಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಯಾವ ರೀತಿ ರೂಪುರೇಷೆ ಇರಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ರೂಪುರೇಷೆ ತಯಾರಿ ಇಲ್ಲದಲೇ ತರಾತುರಿ ಏಕಾಏಕಿಯಾಗಿ ಅನೌನ್ಸ್ ಮಾಡಿದ್ರೆ ಹಿಂದೆ ಅತಿ ದೊಡ್ಡ ರಾಜಕೀಯ ರಣತಂತ್ರ ಇದೆ ಅಂತೇಳಿ ದೊಡ್ಡ ಚರ್ಚೆ ನಡೀತಾ ಇದೆ. ನೋಡಿ, ಪರ ವಿರೋಧ ಇದ್ದೇ ಇರ್ತದೆ. ಇವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಅಧಿಕಾರದಲ್ಲಿ ಇದ್ದಿದ್ದರೆ ಅವರು ಇದ್ದಾಗ ಏನು ಮಾಡಿದ್ರು? ಕುರುಬರನ್ನೆಲ್ಲ ಹಿಂದುಳಿದವ್ರದ್ದು ಮಾಡಿದ್ರು. ಅವ್ರಿಗೆ ಬೇಕಾದ್ರೆ ಅವ್ರು ಮಾಡ್ಕೋಬೋದು. ವೀರಶೈವರು ಏನಾದರೂ ಮಾಡೋಕ್ಕೋದ್ರೆ ಅವ್ರ ಸಮಾಜಕ್ಕೆ ಇಂಥ ಆಪಾದನೆಗಳು. ನಾನು ಹೇಳ್ತಿಲ್ಲ, ಬಿಜೆಪಿ ಒಳಗಡೆ ಆಗಿರ್ತಕ್ಕಂಥ ಇದು ಈ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಯಾಕಂತೇಳಿದ್ರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಬದಲಾವಣೆ ಮಾಡಬೇಕು ಎಂಬ ದೊಡ್ಡ ಚರ್ಚೆ ಖಾಸಗಿ ವಲಯದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ನೋಡಿ, ಈಗಾಗಲೇ ಭಾಳಷ್ಟು ಜನ ಹೇಳಿದ್ದಾರೆ ಇನ್ನೂ 2.5 ವರ್ಷ ಬದಲಾವಣೆ ಇಲ್ಲ ನಾಯಕರದು ಅಂತ. ಒಂದು ಪಕ್ಷ ಹಾಗೇನಾದರೂ ಮಾಡಿದ್ರೆ ಮತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಬರೋದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಧಿಕಾರಕ್ಕೆ ಬರೋದಿಲ್ಲ. ಇವತ್ತೇನು ಕೇಂದ್ರದಲ್ಲಿ ಮೋದಿಯವರಿದ್ದಾರೋ, ಕರ್ನಾಟಕದಲ್ಲಿ ಯಡಿಯೂರಪ್ಪ, ಕೇಂದ್ರದಲ್ಲಿ ಮೋದಿ, ಕರ್ನಾಟಕದಲ್ಲಿ ಯಡಿಯೂರಪ್ಪನವರು. ಇಲ್ಲಿ ಅಧಿಕಾರಕ್ಕೆ ತಂದಂಥವ್ರು ಬಿಜೆಪಿನ ಯಾರು? ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು. ಬೇರೆ ಯಾರ ಕೈಲೂ ಆಗಲಿಲ್ಲ. ಹಿಂದೆಲ್ಲ ಭಾಳ ಜನ ಇದ್ದು ಹೊಟ್ಟರದ್ರು, ಭಾಳ ಪ್ರಯತ್ನ ಮಾಡಿ. ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ ನಿಮಗೆ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಇದನ್ನು ರಾಜಕೀಯ ದಾಳವಾಗಿ ಬಳಸ್ಕೊಂಡ್ರೆ ಇದನ್ನು ನೀವು ಖಂಡಿಸ್ತೀರಾ? ನೀವೊಬ್ಬರು ಅಧ್ಯಕ್ಷರಾಗಿ ಒಂದು ವೇಳೆ ಇದನ್ನು ರಾಜಕೀಕರಣವಾಗಿ ಬಳಸ್ಕೊಂಡ್ರೆ ಇಡೀ ಸಮುದಾಯವನ್ನು, ಸ್ವಾಮೀಜಿಗಳನ್ನ ರಾಜಕೀಯ ಓಲೈಕೆಗಾಗಿ ತಮ್ಮ ಮತ ಬ್ಯಾಂಕನ್ನು ಗಟ್ಟಿ ಮಾಡಲಿಕ್ಕೆ, ಹೈಕಮಾಂಡ್ನ ಬೆದರಿಸಲಿಕ್ಕೆ ಬಳಸ್ಕೊಂಡ್ರೆ ಇದನ್ನು ನೀವು ಒಪ್ತೀರಾ, ಖಂಡಿಸ್ತೀರಾ? ಖಂಡಿತವಾಗೂ ಆ ಆಲೋಚನೆಯಿಂದ ಅವರು ಮಾಡಿಲ್ಲ. ಇಂಥ ಇದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ನೀವು ಇದನ್ನು ಒಪ್ತೀರಾ? ಈ ಸಮಾಜವನ್ನು ದುರುಪಯೋಗ ಪಡಿಸ್ಕೊಂಡ್ರೆ ನಾವು ಅದನ್ನು ಖಂಡಿಸಲೇಬೇಕಾಗುತ್ತೆ. ಇವರು ಸರ್ವ ಜನಾಂಗದ ನಾಯಕರು. ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಕೇವಲ ಒಂದೇ ಜನಾಂಗಕ್ಕೆ ಸೀಮಿತವಾಗಿರತಕ್ಕಂಥವರಲ್ಲ. ಈಗ ಒಂದೇ ಜನಾಂಗದಿಂದ ಅವರು ಅಧಿಕಾರಕ್ಕೂ ಬರಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಅಂದ್ರೆ ಸರ್, ನೀವು ಒಬ್ಬ ಹಿರಿಯರಾಗಿ ಸ್ಪಷ್ಟವಾಗಿ ಹೇಳ್ತಿದ್ದೀರ ಅನ್ಸುತ್ತೆ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಹೆಸರಿನಲ್ಲಿ ತಾವು ರಾಜಕೀಯ ಬೇಳೆಯನ್ನು ಬೇಯಿಸಿಕೊಂಡ್ರೆ ಅದನ್ನು ತಾವು ಸಾರಾಸಗಟವಾಗಿ ಖಂಡಿಸ್ತೀರ ಮತ್ತು ವಿರೋಧಿಸ್ತೀರ? ಖಂಡಿತವಾಗಿ ಖಂಡಿಸ್ತೀನಿ, ಖಂಡಿತ ಖಂಡಿಸ್ತೀನಿ. ಆ ಕೆಲಸ ಅವ್ರು ಮಾಡಲ್ಲ, ಆ ಆಲೋಚನೆ ಕೂಡ ಅವ್ರ ಮನಸ್ಸಲ್ಲಿ ಇಲ್ಲ. ನನಗೆ ತಿಳಿದ್ಬಿಟ್ಟು
ಕೊನೆಯದೇ ಸರ್, ಇವತ್ತು ಒಬಿಸಿಗೆ ಶಿಫಾರಸು ಮಾಡಲಿಕ್ಕೆ ಹೊರಟಿರತಕ್ಕಂಥದ್ದು, ಇದನ್ನ ಸ್ವಾಗತ ಮಾಡ್ತೀರಾ ಸರ್? ಖಂಡಿತ ಸ್ವಾಗತ ಮಾಡ್ತೀನಿ. ಇದು ಬಹಳ ಕಾಲದಿಂದ ನಮ್ಮ ಬೇಡಿಕೆ ಇದೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಕಾರ್ಯದರ್ಶಿಯಾಗಿ ನಾನು ಕೂಡ ಹೋರಾಟ ಮಾಡಿದ್ದೀನಿ. ಏನು ಎಕನಾಮಿಕಲಿ ಸೋಷಿಯಲಿ ಎಜುಕೇಷನಲ್ಲಿ ಯಾರು ಹಿಂದುಳಿದಿದ್ದಾರೆ ಅವ್ರಿಗೆ ಇದು ರಿಸರ್ವೇಷನ್ ಬೇಕಂತಕ್ಕಂಥ ಬಗ್ಗೆ ನಾವು ಹೋರಾಟ ಮಾಡಿದ್ವಿ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಪ್ರಪ್ರಥಮ ಅಧ್ಯಕ್ಷ ಆಗಿರ್ತಕ್ಕಂಥ ಪರಮ ಶಿವಯ್ಯನವರು ನ್ಯೂ ಸೆಟ್ಟಿಂಗ್ ಕನ್ನಡಕ್ಕೆ ಕೊಟ್ಟಿರತಕ್ಕಂಥ ಅಭಿಪ್ರಾಯ, ಒಟ್ಟಾರೆ ಈ ಅಭಿವೃದ್ಧಿ ನಿಗಮದ ಹೆಸರಿನಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೂಡ ರಾಜಕಾರಣ ಮಾಡಬಾರ್ದು, ಓಲೈಕೆ ಮಾಡಬಾರ್ದು, ಅದನ್ನ ದಾಳವಾಗಿ ಬಳಸ್ಕೊಳ್ಬಾರ್ದು. ಒಂದು ವೇಳೆ ಆ ಥರ ಬಳಸಿದ್ರೆ ನಾನು ಕೂಡ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಅದನ್ನು ವಿರೋಧಿಸ್ತೀನಿ ಅನ್ನೋ ಮುಖಾಂತರ. ಬೇರೆ ವಿರೋಧ ಮಾಡೋರು ಕೂಡ ಪರೋಕ್ಷವಾಗಿ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗುತ್ತೆ, ನಮ್ಮಲ್ಲೂ ಕೂಡ ಬಡವರಿದ್ದಾರೆ ಅವ್ರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಎಂಬ ಮಾತನ್ನು ಕೂಡ ಹೇಳಿದರು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.